Hi friends, welcome to my channel, Interesting Information. Ivattina video dalli nimge quilling paper inda ondu sundaravada earrings na torustaa idini. Nodi, idakke naan illi red color quilling paper na use maadidini. Purple matte black color. Illi naanu purple color quilling paper na tagondu naalakku bhagavagi cut maartaa idini. ईगा ई रीति कट माडिरुवंत क्विलिंग स्ट्रिप ना नावु सुत्तकोळ्ळोण इदु नमगे ऑलरेडी गोत्तिरोदे नानु एल्ला वीडियोदल्लू निमगे तोरिसिर्तीनि हेगे सुत्तोदु अंत अदे रीति इल्लि कूड नानु इल्लि सुत्तुत्ता इदीनि नोडि ई रीति सुत्तकोळ्ळोण इदे रीति नानु इन्नु ओंदन्नु सह निमगे सुत्ति तोरिस्तीनि ನೋಡಿ ಈಗ ಸುತ್ತಾಗಿದೆ ಅಲ್ವಾ ಈಗ ಗ್ಲೂ ಹಾಕಿ ಅಂಟಿಸ್ಕೊಳ್ಳೋಣ ನೋಡಿ ಈ ರೀತಿ ನಾನು ಕೋನ್ ಶೇಪ್ ಮಾಡ್ತಾ ಇದೀನಿ ಕೋನ್ ಶೇಪ್ ಮಾಡಿ ನಾನು ಗ್ಲೂ ಹಾಕಿ ಅಂಟಿಸ್ಕೊತಾ ಇದೀನಿ ಈಗ ಇದೇ ರೀತಿ ನಾವು ಎರಡು ಮಾಡಿರುವಂತ ಕ್ವಿಲ್ಲಿಂಗ್ ಸ್ಟ್ರಿಪ್ ನ ಈ ರೀತಿ ಮಾಡ್ಕೋಬೇಕು ಈ ರೀತಿ ಕೋನ್ ಶೇಪ್ ಮಾಡ್ಕೊಂಡ ಮೇಲೆ ಸ್ವಲ್ಪ ಇದನ್ನ ಈ ರೀತಿ ಬೆಂಡ್ ಮಾಡ್ಕೊಬೇಕು ನೋಡಿದ್ರಿ ಅಲ್ಲ ಈ ರೀತಿ ಬೆಂಡ್ ಮಾಡ್ಕೋಬೇಕು ಇದೇ ರೀತಿ ನಾವು ಇನ್ನೊಂದು ಕೂಡ ಮಾಡ್ಕೊಳ್ಳೋಣ ನೋಡಿ ನಾನು ಈ ಶೇಪ್ನ ಆಲ್ರೆಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಇನ್ನ ಬ್ಲ್ಯಾಕ್ ಕಲರ್ ಕ್ವಿಲ್ಲಿಂಗ್ ಸ್ಟ್ರಿಪ್ ಇಂದ ಹೇಗೆ ಮಾಡೋದು ಅಂತ ನೋಡೋಣ ಈ ಬ್ಲ್ಯಾಕ್ ಕಲರ್ ಕ್ವಿಲ್ಲಿಂಗ್ ಸ್ಟ್ರಿಪ್ ಅಲ್ಲಿ 1 ತಗೊಂಡು ಹಾಫ್ ಆಗಿ ಕಟ್ ಮಾಡ್ಕೊಂತಾ ಇದೀನಿ ಈ ರೀತಿ ನಾವು ಹಾಫ್ ಆಗಿ ಕಟ್ ಮಾಡ್ಕೊಂಡು ಈ ಹಾಫ್ ಫಿಲ್ಲಿಂಗ್ ಸ್ಟ್ರಿಪ್ ನ ಕೂಡ ನಾವು ರೌಂಡ್ ಆಗಿ ಸುತ್ತಕೊಳ್ಳೋಣ ನೋಡಿ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದೀನಿ ಅಲ್ಲ ಆ ರೀತಿ ನಾವು ರೌಂಡ್ ಆಗಿ ಸುತ್ತಕೊಳ್ಳೋಣ ನೋಡಿ ಈಗ ಇದು ರೆಡಿ ಆಗಿದೆ ಬನ್ನಿ ಈಗ ಇಯರಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಶೇಪ್ ಆಗಿ ಮಾಡಿಟ್ಟಿದ್ನಲ್ಲ ಪರ್ಪಲ್ ಕಲರ್ ಅದರಲ್ಲಿ ಎರಡು ಕೋನ್ ನ ಈ ರೀತಿ ತಗೊಂಡು ಗ್ಲೂ ಹಾಕಿ ಅಂಟಿಸ್ಕೊಬೇಕು ಈ ತರದ ಶೇಪ್ ನಮಗೆ ಮೂರು ಬೇಕಾಗುತ್ತೆ ಇಲ್ಲಿ ನಾನು ಮಾಡುತ್ತಿರುವಂತ ಇಯರಿಂಗ್ ಗೆ ಬನ್ನಿ ಈಗ ಅದೇ ರೀತಿ ಮೂರನ್ನು ಕೂಡ ಮಾಡ್ಕೊಳ್ಳೋಣ
ನೋಡಿ ಇಲ್ಲಿ ಮೂರನ್ನು ಮಾಡಿಟ್ಟಿದ್ದೀನಿ ಈಗ ಇನ್ನೊಂದು ತರ ಶೇಪ್ ನಮಗೆ ಲೋಟಸ್ ತರ ಶೇಪ್ ಬರುತ್ತೆ ಅದು ಮೇಲ್ಗಡೆಗೆ ಅದನ್ನ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ನೋಡಿದ್ರಿ ಎಲ್ಲ ಹೇಗೆ ಮಾಡೋದು ಅಂತ ಈಗ ಇಯರಿಂಗ್ನ ಮಾಡಲಿಕ್ಕೆ ಈಗ ಎಲ್ಲವನ್ನು ನಾವು ಅಂಟಿಸ್ಕೊಳ್ಳೋಣ ಈ ಲೋಟಸ್ ಥರ ಇರೋದು ನಮಗೆ ಮೇಲೆ ಬರುತ್ತೆ ಈ ರೀತಿ ನಾನು ಬ್ಲ್ಯಾಕ್ ಕಲರಲ್ಲಿ ಮಾಡಿಟ್ಟಿರುವಂಥ ಕ್ವಿಲ್ಲಿಂಗ್ ಸ್ಟ್ರಿಪ್ನ ಅಂಟಿಸ್ತಾ ಇದ್ದೀನಿ ಈ ಮೂರು ಶೇಪ್ಸ್ನ ನಾನು ಮೂರು ಕಡೆಗಳಲ್ಲಿ ಅಂಟಿಸ್ಕೊತಾ ಇದ್ದೀನಿ ನೋಡಿ ಈಗ ನಮ್ಮ ಇಯರಿಂಗ್ ಶೇಪ್ ರೆಡಿಯಾಗಿದೆ ಇದಕ್ಕೆ ನಾವೀಗ ಜಂಪ್ ರಿಂಗ್ ಮತ್ತು ಹುಕ್ನ ಹಾಕ್ಕೊಳ್ಳೋಣ ನೋಡಿ ನಮ್ಮ ಒಂದು ಇಯರಿಂಗ್ ರೆಡಿಯಾಗಿದೆ ಈಗ ಇದೇ ರೀತಿ ನಾನು ಎರಡನೇ ಇಯರಿಂಗ್ ಕೂಡ ಮಾಡಿದ್ದೀನಿ ನೋಡಿ ತುಂಬಾ ಸುಂದರವಾಗಿದೆ ಅಲ್ವಾ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆ ತುಂಬಾ ಸಿಂಪಲ್ ಆಗಿ ನಾವು ಈ ಇಯರಿಂಗ್ಸ್ನ ನಮ್ಮ ಮನೆಯಲ್ಲೇ ನಾವು ಈಸಿಯಾಗಿ ಕ್ವಿಲ್ಲಿಂಗ್ ಸ್ಟ್ರಿಪ್ಸಿಂದ ಮಾಡ್ಕೋಬೋದು ಈಗ ಇದು ಇನ್ನೂ ಚೆನ್ನಾಗಿ ಕಾಣಬೇಕು ಅಂತ ನಾನು ಮಧ್ಯದಲ್ಲಿ ಸ್ಟೋನ್ನ ಕೂಡ ಅಂಟಿಸ್ತಾ ಇದ್ದೀನಿ ನೋಡಿ ಈಗ ಈ ರೀತಿ ಗ್ಲೂನ ಮಧ್ಯದಲ್ಲಿ ಹಾಕಿ ನಾನು ಸ್ಟೋನ್ನ ಕೂಡ ಅಂಟಿಸ್ತಾ ಇದ್ದೀನಿ ಎರಡು ಇಯರಿಂಗ್ಗೆ ಸ್ಟೋನ್ನ ಅಂಟಿಸಾಗಿದೆ ನೋಡಿ ಇಯರಿಂಗ್ ತುಂಬಾ ಚೆನ್ನಾಗಿ ಕಾಣ್ತಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಇಯರಿಂಗ್ ಮಾಡಲಿಕ್ಕೆ ಟ್ರೈ ಮಾಡಿ ತುಂಬಾ ಸುಂದರವಾಗಿ ಹಾಗೂ ತುಂಬಾ ಕಡಿಮೆ ಸಮಯದಲ್ಲಿ ನೀವು ಇದನ್ನು ಮಾಡ್ಬೋದು ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ ಬಾಯ್